subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊಳಕೆ ಕಾಳು ಬಂದಿರೋದು ಮಟ್ಕಿ ಇರುತ್ತಲ್ಲ ಅದ್ರ ದೋಸೆ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ 1/4 ಕಪ್ ಸೋನಾ ಮಸೂರಿ ಅಕ್ಕಿನ ಒಂದು ಬೌಲ್ಗೆ ಹಾಕಿ ಮತ್ತು 1 ಕಪ್ ಮೊಳಕೆ ಬಂದಿರುವಂಥ ಮಟ್ಕಿ ಕಾಳು ಅದನ್ನು ಅದ್ರ ಜೊತೆಗೆ ಆ ಬೌಲ್ಗೆ ಹಾಕಿ ಮತ್ತು ನೀರು ಹಾಕಿಬಿಟ್ಟು 2 ಗಂಟೆ ಕಾಲ ನೆನೆಸಿ 2 ಗಂಟೆ ಕಾಲ ಆದಮೇಲೆ ಡ್ರೈನ್ ಎಲ್ಲ ನೀರು ಡ್ರೈನ್ ಮಾಡಿ ಮಿಕ್ಸಿ ಬೌಲ್ಗೆ ಅದನ್ನು ಹಾಕಿ ಆ ಮಿಕ್ಸ್ನ ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ 1 ಇಂಚ್ ಪೀಸ್ ತುಂಡು ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು 2-3 ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದೇ ಒಂದು ಹಸಿಮೆಣಸಿನಕಾಯಿ ತುಂಡು ಮಾಡಿ ಹಾಕ್ಕೊಳ್ಳಿ ಸ್ಪೈಸಿ ಇದೆ ಅದು ಮುಚ್ಚಳ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡಿ ತಿಕ್ಕಾಗಿರಬೇಕು ಬ್ಯಾಟ್ರು. ಸೊ ನೋಡಿ ಇವಾಗ ಎಷ್ಟು ತಿಕ್ಕಾಗಿದೆ ನೋಡಿ ನೋಡಿ ಇವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಬೌಲ್ಗೆ. ಅದಕ್ಕೆ ಇವಾಗ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈಗ ದೋಸೆ ಕಾವಲಿ ಇಟ್ಬಿಟ್ಟು ಅದಕ್ಕೆ ಮೊದಲೇ ಎಣ್ಣೆನೋ ತುಪ್ಪನೋ ಹಾಕಿರ್ತೀವಲ್ಲ ಅದ್ರ ಮೇಲೆ ನೀರು ಚಿಮ್ಕಿಸ್ಬಿಟ್ಟು 1 ಸೌಟು ಹಿಟ್ಟನ್ನು ಹಾಕಿಬಿಟ್ಟು ನಿಮಗೆ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿ. ತೆಳು ಬಂದಷ್ಟು ನಿಮಗೆ ಅಂದರೆ ಫ್ಲಿಪ್ ಮಾಡೋದಿಲ್ಲ ಆ ದೋಸೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಕವರ್ ಕೂಡ ಮಾಡಬೇಕಂತಿಲ್ಲ, 2 ನಿಮಿಷದಲ್ಲಿ ಕುಕ್ ಆಗಿಬಿಡುತ್ತೆ. ಅದೆಲ್ಲ ಸ್ಪ್ಯಾಟುಲಾಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಲ್ಲಲ್ಲೇ ಗಂಟು ಗಂಟು ಇದ್ದಾಗಿದೆಯಲ್ಲ, ಮತ್ತು ಎಣ್ಣೆನೂ ಹಾಕಿರೋದನ್ನು ಸ್ಪ್ರೆಡ್ ಮಾಡಿ ಸ್ವಲ್ಪ. ಈಗ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಳ್ಳಿ ಮಧ್ಯಕ್ಕೆ. ಈಗ ನೋಡಿ ಕುಕ್ ಆಯಿತು, ಎಷ್ಟು ತೆಳ್ಳಗೆ ಮಸಾಲೆ ದೋಸೆ ಬಂದಾಗೆ ಬಂದಿದೆಯಲ್ರಿ. ಈಗ ತೆಗೀರಿ ದೋಸೆನ, ಕಾವಲಿಯಿಂದ ತೆಕ್ಕೊಳ್ಳಿ ಮತ್ತು ಫ್ಲಿಪ್ ಸೈಡಿಗೆ ಹೆಂಗೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಮತ್ತು ಕ್ರಿಸ್ಪಿ ಆಗಿದೆ ನೋಡಿದ್ರಲ್ಲ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಚಟ್ನಿ ಜೊತೆಗೆ ಮತ್ತು ಚಟ್ನಿ ಪುಡಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಇದರಲ್ಲಿ 8 ದೋಸೆ ಆಗುತ್ತೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.